ಕೆಲಸ ಮಾಡ್ತಾ ಇದೀವಿ, ನಮ್ ದುಡ್ಡು ನಮ್ ಉಳಿಬೇಕು ಅಂದ್ರೆ ಆರೋಗ್ಯ ಮತ್ತೆ ಎಜುಕೇಶನ್ ನಮ್ಮ ಮಕ್ಕಳಿಗೆ ಫ್ರೀ ಆಗಿ ಬಂದ್ರೆ ದುಡ್ಡು ಉಳಿತದ ಉಳಿಯಲ್ವಾ ಸರ್? ನಾವು ದುಡ್ಡಿ ದುಡ್ಡೆಲ್ಲ ಉಳಿತದ? ನಾವು ಅವೆರಡು ನಮಗೆ ಫ್ರೀ ಆಗಿ ಸಿಕ್ಬಿಟ್ರೆ ನಮಗೆ ನಾವು ದುಡ್ಡಿ ದುಡ್ಡೆಲ್ಲ ಉಳಿತದೆ. ನಾವು ಒಬ್ರು ಅಂಬಾನಿ ಅದಾನಿ ಆಗ್ಬೋದು. ನಾವು ದುಡ್ಡು ದುಡ್ಡು ಉಳಿಲಿಲ್ಲ ಅಂದ್ರೆ ಆ ಮಕ್ಕಳ ಓದೋಗೋಸ್ಕರ ಎಜುಕೇಶನ್ ಇನ್ನೊಬ್ಬರ ಹತ್ರ ಸಾಲ ಮಾಡೋ ಅವಶ್ಯಕತೆ ಇರಲ್ಲ. ಹೌದು, ಅದಕ್ಕೋಸ್ಕರ ಹೇಳ್ತಿರೋದು ಪ್ರಜಾ ಕಾರ್ಮಿಕನ ಆಯ್ಕೆ ಮಾಡಿ, ಈ ಭ್ರಷ್ಟ ರಾಜಕಾರಣಿಗಳ ಬಿಟ್ಟು ಪ್ರಜಾ ಕಾರ್ಮಿಕರನ್ನ ಆಯ್ಕೆ ಮಾಡಿ ನೀವು ಹೇಳಿದ್ದಾರೆ ಕೆಲಸ ಮಾಡತ್ತೀರ, ನಾವು ಎಲ್ಲ ರೆಡಿ ಆಗ್ತಾ ಇದೀವಿ. ನಾವು ಯಶವಂತಪುರ ಕ್ಷೇತ್ರದಿಂದ ಉದಯ್ ಕುಮಾರ್ ಅಂತ ನಾನೇ ನಿಲ್ತಿರೋದು. ಯಶವಂತಪುರ ಕ್ಷೇತ್ರದಿಂದ ಎಲ್ಲ ಜನಗಳು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿದ್ರೆ ನಾವು ನೀವು ಹೇಳ್ತಾರೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ರಾಜಕಾರಣಿಗಳ ಥರ ಹೋಗಿ ಎಸಿ ರೂಮಲ್ಲಿ ಕೂತ್ಕೊಳೋದು ಇದು ಮಾಡೋದು ಮಾಡಲ್ಲ. ನಾವು ಗೆದ್ದರೆ ನೀವೆಲ್ಲರೂ ಆಯ್ಕೆ ಮಾಡಿ ನಮಗೆ ಕೆಲಸ ಕೊಟ್ಟರೆ ಪ್ರಜಾ ಇದು ಈಗ ನೀವು ಗೌರ್ಮೆಂಟ್ ಏನಾರು ಬೇಕು ಅಂದರೆ ಓಡೋಗಬೇಕು ಅವ್ರ ಹತ್ರ, ವಿಧಾನಸೌಧಕ್ಕೆ ಹೋಗಬೇಕು ಇಲ್ಲ ಅಂದಿಲ್ಲ. ಆ ಥರ ಅಲ್ಲ, ನಾವು ನಿಮ್ಮ ಕ್ಷೇತ್ರದಲ್ಲೇ ಓಡಾಡ್ಕೊಂಡು ನಿಮಗೆ ಏನು ಕೆಲಸ ಬೇಕು ಅದನ್ನು ಮಾಡೋಕ್ಕೆ ನಾವು ರೆಡಿ ಇದ್ದೀವಿ. ಕೆಲಸ ಕೊಡೋಕ್ಕೆ ನಾವು ಕೆಲಸ ಕೊಡೋಕೆ ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ. ನೀವು ಕೆಲಸ ಕೊಡೋಕೆ ರೆಡಿ ಇದ್ದೀರಾ? ಕೆಲಸಕ್ಕೆ ಬಂದು ನೀವು ಮಾಡೋಕೆ ರೆಡಿ ಇದ್ದ ಮೇಲೆ ನಾವು ಕೊಡಬೇಕು. ಥ್ಯಾಂಕ್ ಯು ಸರ್.